ನಮಸ್ಕಾರ. ಯೋಯೋ ಟಿವಿಯಿಂದ ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ. ಬನ್ನಿ ಈಗ ಕೇಳೋಣ ಈ ವಾರದ ವಾರ ಭವಿಷ್ಯವನ್ನ. ದಿನಾಂಕ 7 May 2023 11 May 2023 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಈ ವಾರ ದೀರ್ಘ ಪ್ರಯಾಣದ ಸಂಭವ ಇದೆ. ನಷ್ಟ ದ್ರವ್ಯ ಪಡೆಯಲು ಪ್ರಯತ್ನ ನಡೆಸಬಹುದು. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿದಾಯಕ ಬದಲಾವಣೆ ಇರುತ್ತೆ. ಇನ್ನು ದೂರದ ವ್ಯವಹಾರಗಳಿಂದ ಧನಾಗಮನ, ಅಧ್ಯಯನ ಪ್ರವೃತ್ತರಿಗೆ ಪರಿಶ್ರಮದಿಂದ ನಿರೀಕ್ಷಿತ ಸ್ಥಾನ ಲಾಭ. ವೃಷಭ ರಾಶಿ. ಅನಿರೀಕ್ಷಿತ ಸ್ಥಾನ ವೃದ್ಧಿ ಈ ವಾರ ವೃಷಭ ರಾಶಿಯವರಿಗೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಲ್ಲೀನತೆ ಇರುತ್ತೆ. ಉತ್ತಮ ವಾಕ್ಚತುರತೆಯಿಂದ ಕೂಡಿದಂತ ಕಾರ್ಯವೈಖರಿ. ಇನ್ನು ಧನ ಸಂಪತ್ತಿನ ಅಭಿವೃದ್ಧಿ ಕೂಡ ಕಂಡು ಬರ್ತಾ ಇದೆ. ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಇರೋದ್ರಿಂದ ಮಾನಸಿಕ ತೃಪ್ತಿ ಇರುತ್ತೆ. ಇನ್ನು ಮಿಥುನ ರಾಶಿಗೆ ಬರೋಣ. ಮಿಥುನ ರಾಶಿಯಲ್ಲಿರುವವರಿಗೆ ಈ ವಾರ ಮಕ್ಕಳಿಂದ ಸಂತೋಷ, ಅಧ್ಯಯನ ಪ್ರವೃತ್ತಿ ಹೆಚ್ಚಾಗುತ್ತೆ. ದೂರದ ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಗತಿ ಕಂಡು ಬರ್ತಾ ಇದೆ. ಬಂಧು ಮಿತ್ರರ ಸಹಕಾರ ಕೂಡ ಇರುತ್ತೆ. ಗುರು ಹಿರಿಯರಿಂದ ಪ್ರೋತ್ಸಾಹ, ಮಾರ್ಗದರ್ಶನ, ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಈ ವಾರ ಆರೋಗ್ಯ ಗಮನಿಸಿಕೊಳ್ಬೇಕು. ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನ ನಿರ್ವಹಿಸಿದ್ರೆ ಒಳ್ಳೆಯದು. ಪಾಲುದಾರಿಕಾ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಬೇಕು. ಆಸ್ತಿ ಕ್ರಯ ವಿಕ್ರಯ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಇದೆ. ಸಾಲ ನೀಡುವಾಗ ಎಚ್ಚರಿಕೆ ವಹಿಸಬೇಕು. ಅನಗತ್ಯ ತೊಂದರೆಗೆ ಸಿಲುಕಿಕೊಳ್ಳಬೇಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಹಠಮಾರಿತನದಿಂದ ನಷ್ಟ. ಆರ್ಥಿಕ ವಿಚಾರಗಳಲ್ಲಿ ಪ್ರಗತಿ ಇದೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಿ ಸಾಂಸಾರಿಕ ಸುಖ ಮಧ್ಯಮ ಆರೋಗ್ಯ ಗಮನಿಸಿಕೊಳ್ಳಿ. ಚರ್ಚೆಗೆ ಅವಕಾಶ ಕೊಡಬೇಡಿ. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ವಾರ ಉತ್ತಮ ವಾಕ್ಚತುರತೆ ಪ್ರದರ್ಶನ ಇರುತ್ತೆ. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ, ಗೌರವ ಸುಖ ಲಭ್ಯ, ಉತ್ತಮ ಧನಾರ್ಜನೆ, ಅಧ್ಯಯನ ಪ್ರವೃತ್ತರಿಗೆ ಸರ್ವ ಸೌಲಭ್ಯ ಪ್ರಾಪ್ತಿ, ಸಾಂಸಾರಿಕವಾಗಿ ನೆಮ್ಮದಿಯ ದಿನ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರುವವರಿಗೆ ಕೆಲಸ ಕಾರ್ಯಗಳಲ್ಲಿ ತಲ್ಲೀನತೆ, ಬಹುವಿಧದ ಚಟುವಟಿಕೆಗಳಿಂದ ಕೂಡಿದ ಧನ ವೈಖರಿ, ಹೆಚ್ಚಿದ ಧನ ಸಂಪತ್ತು, ಮಿತ್ರರ ಸಹಕಾರ, ಮಾನ್ಯತೆ ಸಿಗುವಂತಹ ದಿನ. ಅಧ್ಯಯನಶೀಲರಿಗೆ ಹೆಚ್ಚಿನ ಅವಕಾಶ ಮತ್ತು ಸವಲತ್ತು ಕೂಡ ಇರುತ್ತದೆ. ಗೃಹೋಪಯೋಗಿ ವಸ್ತುಗಳ ಸಂಗ್ರಹ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಧೈರ್ಯ, ಶೌರ್ಯ, ಪರಾಕ್ರಮ, ಅಧಿಕಾರಿಯುತ ನಡೆಯಿಂದ ಕೂಡಿದ ದಿನಚರಿ ಇರುತ್ತೆ. ಮಾತಿನಲ್ಲಿ ತಾಳ್ಮೆ, ಪ್ರೀತಿ ವಯಸ್ಸಿನಲ್ಲಿ ಯಶಸ್ಸು ನಿಮ್ಮದಾಗಬಹುದು. ಹೆಚ್ಚಿದ ವರಮಾನ, ಹೂಡಿಕೆ, ಉಳಿತಾಯದಲ್ಲಿ ಪ್ರಗತಿ. ಧನುರಾಶಿ. ಧನುರಾಶಿಯವರಿಗೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಪ್ರತಿಭೆ, ಬುದ್ಧಿವಂತಿಕೆ ಪ್ರದರ್ಶನ, ಜನಮನ್ನಣೆ, ಪ್ರಶಂಸೆ ಲಭ್ಯ, ಆರ್ಥಿಕವಾಗಿ ಬಲಿಷ್ಠತೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರ ಪರಿಸ್ಥಿತಿ, ಅವಿವಾಹಿತರಿಗೆ ಯೋಗ್ಯ ನಂಟಸ್ತಿಗೆ ಒದಗಿ ಬರುವ ಸಮಯ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಅನಿರೀಕ್ಷಿತ ಪ್ರಗತಿ, ಬಹುಜನರ ಸಹಾಯ, ಮಾನ್ಯತೆ, ಜನಮನ್ನಣೆ ಲಭ್ಯ, ಆಸ್ತಿ ವಿಚಾರದಲ್ಲಿ ಸಂತೋಷ, ಬಂಧು ಮಿತ್ರರ ಆಗಮನ, ಗೃಹದಲ್ಲಿ ಸಂತೋಷದ ಪರಿಸ್ಥಿತಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸಾಂಸಾರಿಕ ಜವಾಬ್ದಾರಿ, ಹಣಕಾಸಿನ ವಿಚಾರದಲ್ಲಿ ಜಾಗೃತೆ, ನಡೆಯಿಂದ ಸಾಕಷ್ಟು ಲಾಭ ಇರುತ್ತೆ. ದೇವತಾ ಸ್ಥಳಗಳ ಸಂದರ್ಶನ ಇದೆ. ಸಮಾಜಮುಖಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕೆ. ಗುರು ಹಿರಿಯರ ಬೇಸರಗೊಳ್ಳದಂತೆ ನೋಡಿಕೊಳ್ಳಬೇಕು. ಮೀನರಾಶಿ. ಆರೋಗ್ಯ ಸದೃಢವಾಗಿರುತ್ತೆ. ಅಧಿಕ ಧನಲಾಭ ಇದೆ. ಸರಳತೆಯಿಂದ ಕೂಡಿದ ದಿನಚರಿ ಇರುತ್ತೆ. ಜನಮೆಚ್ಚುಗೆ ವ್ಯವಹಾರ, ದೂರದ ಬಂಧುಗಳ ಭೇಟಿ, ಹೂಡಿಕೆಗಳಲ್ಲಿ ಆಸಕ್ತಿ ಇರುತ್ತೆ. ಸಾಲದ ಹಣ ಹಿಂದಿರುಗಿ ಬರುವ ಸಮಯ. ಹೀಗಿವೆ ಈ ವಾರದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.